गुड मॉर्निंग डियर स्टूडेंट्स। पिछली कक्षा हमने सार्थक शब्द की चर्चा की है, आज हमने निरर्थक शब्द की चर्चा की है। निरर्थक शब्द मीनिंगलेस वर्ड, जिन शब्दों का कोई अर्थ नहीं होता है उन्हें निरर्थक शब्द कहते हैं, जैसे नीपा, डपक, डापक, राद आदि। निरर्थक शब्द मीन्स मीनिंगलेस वर्ड अथवा अर्थरहितवादंत शब्द के नावु ಏನಂತ ಕರಿತೀವಿ, ಮೀನಿಂಗ್ಲೆಸ್ ವರ್ಡ್, ನಿರಾರ್ಥಕ ಶಬ್ದ ಅಂತೇಳಿ ಕರಿತೀವಿ. ಜಿನ್ ಶಬ್ದೋಂಕ ಕೋಹಿ ಅರ್ಥ ನಹಿ ಹೋತಾ ಹೈ. ಇಲ್ಲಿ ಈ ನಿರಾರ್ಥಕ ಶಬ್ದ ಅಂದರೆ ಈ ರೀತಿಯಾದಂತಹ ಶಬ್ದಗಳಿಗೆ ಯಾವುದೇ ರೀತಿಯಾದಂತಹ ಅರ್ಥ ಇರೋದಿಲ್ಲ. ಉನ್ಹೇ ನಿರಾರ್ಥಕ ಶಬ್ದ ಕಾತೆ, ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲದೆ ಇರುವಂತಹ ಪದಗಳಿಗೆ ನಾವು ನಿರಾರ್ಥಕ ಶಬ್ದ ಅಂತೇಳಿ ಕರಿತೀವಿ. अब यावे उदाहरणे जैसे नीपा, डापक, राद आदि. इव्यावकु कूड़ा नीपा अन्नोदक्के, डापक अन्नोदक्के, राद अन्नोदक्के यावदक्कू कूड़ा वंदु निश्चितवादंतह अर्थ इल्ल. अदक्कोस्कर इवन्न निरर्थक शब्द अंतेळि करितीवि. इल्लि नेक्स्ट निम्म कोट्टिद्दार नोडि, गाय वाय, काना वाना, चाय वाय. ಇಲ್ಲಿ ಗಾಯ್ಗೆ ಅರ್ಥ ಇದೆ, ವಾಯ್ಗೆ ಅರ್ಥ ಇಲ್ಲ. ಕಾನಾಗೆ ಅರ್ಥ ಇದೆ, ವಾನಾಗೆ ಅರ್ಥ ಇಲ್ಲ ಅಲ್ವಾ. ಚಾಯ್ಗೆ ಅರ್ಥ ಇದೆ, ವಾಯ್ಗೆ ಅರ್ಥ ಇಲ್ಲ. ನಿಮ್ನ ಲಿಖಿತ ಶಬ್ದೋಂಕು ಧ್ಯಾನ್ ಸೆ ಪಡಿಯವ್ರು ಸಮಜಿಯೇ. ಇಲ್ಲಿ ಕೊಟ್ಟಿರೋ ಅಕ್ಷರನ ಏನು ಮಾಡಿ ಓದಿ ತಿಳ್ಕೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ಯಹ ಗಾಯ್ ಕಾನಾ ಚಾಯ್ ಕ ಕುಚ್ ನಿಶ್ಚಿತ ಅರ್ಥ ಹೇ. ನಾನು ಮೊದಲೇ ಹೇಳ್ದಂಗೆ ಗಾಯ್ ಅಂದರೆ ಹಸು, ಕಾನಾ ಅಂದರೆ ಊಟ, ಚಾಯ್ ಅಂದರೆ ಟೀ. ಇವೆಲ್ಲದಕ್ಕೂ ಕೂಡ ನಿಶ್ಚಿತ ಕುಚ್ ನಿಶ್ಚಿತ ಅರ್ಥ ಹೇ, ಒಂದು ನಿಶ್ಚಿತವಾದಂತಹ ಅರ್ಥ ಇದೆ, ನಿರ್ದಿಷ್ಟವಾದಂತಹ ಅರ್ಥ ಇದೆ ಈ ಶಬ್ದಗಳಿಗೆ. ಇಸ್ಲೇ ಶಬ್ದಕ್ಕೆ ಸಾರ್ಥಕ ಶಬ್ದ ಕಾತೆ ಹೇ. ಅದಕ್ಕೋಸ್ಕರ ಇವನ್ನ ಸಾರ್ಥಕ ಶಬ್ದ ಅಂದರೆ ಅರ್ಥಭರಿತವಾದಂತಹ ಮೀನಿಂಗ್ಫುಲ್ ವರ್ಡ್ ಅಂತೇಳಿ ಕರಿತೀವಿ. ವಾನ ವಾಯ್ಕೆ ಕೋಹಿ ಅರ್ಥ ನಹಿ ಹೇ. ವಾನ ಅನ್ನೋದಕ್ಕೆ, ವಾಯ್ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. ಅಂತಹ ಐಸೆ ಶಬ್ದಕ್ಕೂ ನಿರರ್ಥಕ ಶಬ್ದ ಕಹತೆ ಹೇ. ಅಂಥ ಅಕ್ಷರಗಳಿಗೆ, ಶಬ್ದಗಳಿಗೆ ನಾವೇನಂತ ಕರಿತೀವಿ, ನಿರರ್ಥಕ ಶಬ್ದ ಅಥವಾ ಮೀನಿಂಗ್ಲೆಸ್ ವರ್ಡ್ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ನೆಕ್ಸ್ಟು ವಾಕ್ಯ ಸೆಂಟೆನ್ಸ್. ಫಸ್ಟು ವರ್ಡ್ ಶಬ್ದದ ಬಗ್ಗೆ ನೋಡಿದ್ವಿ, ಈಗ ವಾಕ್ಯ ಸೆಂಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀಚೆ ಲಿಕ್ಕೆ ವಾಕ್ಯಕ್ಕೆ ಪಡಿಯೇ ಅವ್ರು ಸಮಜಿಯೇ. ಇಲ್ಲಿ ಕೊಟ್ಟಿರೋ ವಾಕ್ಯಗಳ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ರೋಹನ್ ಚಿತ್ರ ಬನಾತಾ ಹೈ. ರೋಹನ್ ಏನು ಮಾಡ್ತಾ ಇದ್ದಾನೆ, ಚಿತ್ರನ ಬಿಡಿಸ್ತಾ ಇದ್ದಾನೆ. ಬಚ್ಚೆ ಕೇಳ್ ರಹೆ ಹೇ, ಮಕ್ಕಳೇನು ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ವಾಕ್ಯ ಸೆಂಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಶಬ್ದಕ್ಕೆ ವ್ಯವಸ್ಥಿತ ಸಮೂಹಕ್ಕೋ ವಾಕ್ಯ ಕಾತೆ ಹೈ, ಜಿಸ್ಸೆ ಅರ್ಥ ಪೂರಿ ತರಹ ಸ್ಪಷ್ಟ ಓ ಜಾಯೆ. ಜೈಸೆ ಸೀತಾ ದೂಧ್ ಪೀ ರಹಿ ಹೈ. ಸೆಂಟೆನ್ಸ್ ವಾಕ್ಯ ಅಂದರೆ ಶಬ್ದಕ್ಕೆ ವ್ಯವಸ್ಥಿತ ಸಮೂಹ ಅಂದರೆ ಶಬ್ದಗಳ ಒಂದು ವ್ಯವಸ್ಥಿತವಾದಂಥ ಸಮೂಹವನ್ನು ನಾವೇನಂತ ಕರಿತೀವಿ, ವಾಕ್ಯ ಕಾತೆ ಹೈ, ವಾಕ್ಯ ಅಥವಾ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಜಿಸ್ಸೆ ಅರ್ಥ ಪೂರಿ ತರಹ ಸ್ಪಷ್ಟ ಓ ಜಾಯೆ. ಈ ಅರ್ಥ, ಈ ಒಂದು ವಾಕ್ಯದ ಅರ್ಥ ಏನಾಗಿರುತ್ತೆ, ಪೂರ ಏನಾಗಿರುತ್ತೆ, ಸ್ಪಷ್ಟವಾಗಿ ನಮಗೆ ಅರ್ಥ ಆಗೋ ಥರ ಇರುತ್ತೆ. ಆ ಥರ ಇರುವಂತಹ ಶಬ್ದಗಳ ಸಮೂಹಕ್ಕೆ ನಾವು ವಾಕ್ಯ ಅಂತೇಳಿ ಕರಿತೀವಿ. ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಜೈಸೆ ಸೀತಾ ದೂಧ್ ಪೀ ರಹಿ ಹೇ. ಸೀತಾ ಏನು ಮಾಡ್ತಾ ಇದ್ದಾಳೆ, ಹಾಲನ್ನು ಕುಡಿತಾ ಇದ್ದಾಳೆ. ಇದಕ್ಕೆ ಒಂದು ನಿರ್ದಿಷ್ಟವಾದಂತಹ ಅರ್ಥ ಇದೆ ಈ ವಾಕ್ಯಕ್ಕೆ ಅಲ್ವಾ. ಸೀತಾ ದೂಧ್ ಪೀ ರಹಿ ಹೇ ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದಂತಹ ಅರ್ಥ ಇದೆ. ಇಲ್ಲೇನಿದೆ, ವ್ಯವಸ್ಥಿತವಾದಂತಹ ಶಬ್ದಗಳ ಗುಂಪಿದೆ, ಅದಕ್ಕೆ ಇನ್ನೇನಂತ ಕರಿತೀವಿ ನಾವು, ವಾಕ್ಯ ಅಂತೇಳಿ ಕರಿತೀವಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ವ ಸ್ಟೂಡೆಂಟ್ಸ್? Tomorrow class, we discuss next.
नेक्स्ट टॉपिक. ओके, थैंक यू.